ತೃತೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭೋದಯ. ತಮಗೆಲ್ಲರಿಗೂ ಎಂದಿನಂತೆ ನಮ್ಮ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವು ಈಗಾಗಲೇ ಏನ್ ಮಾಡ್ತಾ ಇದೀವಿ, ನಮ್ಮ ಪರೀಕ್ಷೆಯ ತಯಾರಿಯಾಗಿ ರಿವಿಷನ್ ಕ್ಲಾಸಸ್ ಅನ್ನು ನಮ್ಮ ಮಾಡ್ತಾ ಇದ್ವಿ. ಹಿಂದಿನ ಅವಧಿಯಲ್ಲಿ ನಾವು ಪಾಠದ ಪ್ರಶ್ನೋತ್ತರಗಳು, ಬಿಟ್ಟ ಸ್ಥಳಗಳು, ವಿರುದ್ಧಾರ್ಥಕ ಪದಗಳು, ಈ ರೀತಿಯಾಗಿರ್ತಕ್ಕಂತಹ ಅಭ್ಯಾಸ ಚಟುವಟಿಕೆಗಳನ್ನ ಬೆಳೆಸ್ತಾ ಬಂದಿದ್ವಿ, ಹೌದಲ್ವಾ? ಹಾಗಾಗಿ ನಾನು ಏನ್ ಹೇಳಿದೆ ನಿಮ್ಗೆ ಅಂತ ಹೇಳಿದ್ರೆ, ಅಂತ ಒಂದು ಅಭ್ಯಾಸನ ಕೊಟ್ಟಿದ್ದೆ, ಏನಂದ್ರೆ ಗಡಿಯಾರದಲ್ಲಿನ ಸಮಯವನ್ನ ಗುರುತಿಸುವಂತಹ ಕೆಲಸವನ್ನ ನಿಮ್ಗೆ ಕೊಟ್ಟಿದ್ದೆ, ಹೌದಲ್ವಾ? ಸೊ ಅದನ್ನ ನೀವು ಎಲ್ಲರೂ ಮಾಡಿರಬಹುದು ಅಂತ ಹೇಳಿ ನಾನು ಅನ್ಕೊಳ್ತಾ. ಇವತ್ತು ನಾವು ಏನ್ ಮಾಡೋಣ ಅಂತಂದ್ರೆ, ಈ ಕೆಲವೊಂದಿಷ್ಟ ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಪೇಜ್ ನಂಬರ್ 21 ಇರುವಂತಹ ಅಭ್ಯಾಸ ಅದನ್ನು ಏನು ಅಂತ ಹೇಳಿದ್ರೆ, ಗಡಿಯಾರ ನೋಡಿ ಸರಿಯಾದಂತಹ ಸಮಯವನ್ನ ತಿಳಿಸಿ ಅನ್ನುವಂತಹ ಅಭ್ಯಾಸದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಗಡಿಯಾರದ ಸಮಯಗಳನ್ನ ನಾವೀಗ ತಿಳಿದುಕೊಳ್ಳೋಣ. ಓಕೆ, ಹಾಗಾಗಿ ಇಲ್ಲಿ ಈ ಕೊಟ್ಟಿರ್ತಕ್ಕಂತಹ ಈ ಚಿತ್ರಗಳಲ್ಲಿ ಸಮಯವನ್ನ ಗುರುತಿಸುವಂತದನ್ನ ತಿಳಿಯೋ. ಈಗಾಗಲೇ ನಿಮ್ಗೆ ಗೊತ್ತಿರೋ ಸಮಯವನ್ನ ಗುರುತಿಸ್ತೀರಿ, ಆಮೇಲೆ ಈ ಗಡಿಯಾರದಲ್ಲಿರ್ತಕ್ಕಂತಹ ಮುಳ್ಳುಗಳ ಕೂಡ ನಿಮ್ಗೆ ಗೊತ್ತದ ಏನೇನು ಅಂತ ಹೇಳಿದ್ರೆ, ಇದು ಏನು ಅಂತ ಹೇಳಿದ್ರೆ, ಇದು ನಿಮಿಷದ ಗಂಟೆಯನ್ನ ಸೂಚಿಸ್ತಕ್ಕಂಥದ್ದು, ಇದು ನಿಮಿಷವನ್ನ ಸೂಚಿಸುವಂತದ್ದು, ಅದು ಸೆಕೆಂಡ್ ಅನ್ನ ಸೂಚಿಸ್ತಕ್ಕಂತಹ ಮುಳ್ಳುಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಮೊದಲನೇ ಚಿತ್ರದಲ್ಲಿರ್ತಕ್ಕಂತಹ ಸಮಯ ಎಷ್ಟು ಆಗಿದೆ, ಆ ಗಡಿಯಾರದಲ್ಲಿನ ಸಮಯ ಎಷ್ಟು ಅಂತ ನಾವು ಗುರುತಿಸ್ಬೇಕು, ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ, ಹಾಗಾದ್ರೆ ಈ ಗಡಿಯಾರದಲ್ಲಿ ಸಮಯ ಎಷ್ಟು ಆಗಿದೆ ಅಂತ ಹೇಳಿದ್ರೆ, ಗಂಟೆಯ ಮುಳ್ಳು ಸಮಯವನ್ನು ಸೂಚಿಸ್ತಕ್ಕಂಥದ್ದು, ಇದು ಏನು ನಿಮಿಷ. ಹಾಗಾದ್ರೆ ಗಂಟೆಯ ಮುಳ್ಳ 12 ನಿಮಿಷದ್ದು 1 ಹಾಗಾದ್ರೆ ಇಲ್ಲಿ ಎಷ್ಟಾಗಿದೆ, ಇಲ್ಲಿ 5 ನಿಮಿಷಗಳಿರ್ತದ, ಹೌದಾ? ಹಾಗಾದ್ರೆ ಏನಾದ್ರು 12:05 12:05 ಎಷ್ಟಾಗಿದೆ ಸಮಯದಲ್ಲಿ, 12:05 ಇನ್ನು ಎರಡನೇ ಗಡಿಯಾರದಲ್ಲಿ ನೋಡು, ಎರಡನೇ ಗಡಿಯಾರದಲ್ಲಿ ಸಮಯ ಎಷ್ಟಾಗಿದೆ ಈಗಾಗಲೇ ಹೇಳಿದ್ದು, ಇದು ಗಂಟೆಯನ್ನು ಸೂಚಿಸ್ತಕ್ಕಂತ ಮುಳ್ಳು, ಇದು ನಿಮಿಷ, ಇದು ಸೆಕೆಂಡ್. ಹಾಗಾದ್ರೆ ಗಂಟೆ ನೋಡಲಿದ 1 ಮತ್ತು 2 ನಡುವೆ, ಹೌದಾ? ನಿಮಿಷ ಇಲ್ಲದ ಇಲ್ಲದ 5, 10, 15, 20, 25, 30, 35 1:40 ನೋಡಿ, 1 ಎಷ್ಟು ನಿಮಿಷ, 40 ನಿಮಿಷ. ನೀವು ಕೂಡ ಏನ್ ಮಾಡಬೇಕು, ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಗಡಿಯಾರ ಚಿತ್ರವನ್ನ ಕೊಟ್ಟ ಸಮಯವನ್ನು ಗುರುತಿಸಿ ಅಂತಂದ್ರೆ ಏನ್ ಮಾಡ್ಬೇಕು, ಸಮಯವನ್ನ ಗುರುತಿಸಿ ಈ ರೀತಿಯಲ್ಲಿ ಇರ್ತಕ್ಕಂಥ ಬಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು, ಬರಿತಾ ಹೋಗ್ಬೇಕು. ಅರ್ಥ ಆಗ್ತಾ ಇದ್ರ? ಓಕೆ, ಇನ್ನ ಈ ಗಡಿಯಾರವನ್ನ ನೋಡಿ, ಫಸ್ಟ್ ನೋಡಿ ಎಲ್ಲರೂ ಏನೇನು ಬರೀತಾವ ಅಂತ ಹೇಳಿ, ಇಲ್ಲದ ಇದು ಗಂಟೆಯಲ್ಲಿ ಮುಳ್ಳ, ಇದು ನಿಮಿಷ, ಆಮೇಲೆ ಸೆಕೆಂಡ್, ಹೌದಲ್ಲ? ಈ ಎಲ್ಲೋ ಕೂಡ ನಾವಿಲ್ಲಿ ಫಸ್ಟ್ ನಮ್ಮ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಗಮನಿಸಿಕೊಳ್ಬೇಕು. ಗಮನಿಸಿಕೊಂಡಾಗ ಈಗ ನೋಡ್ತಾ ಇದ್ದೀವಿ, ಇಲ್ಲದ 4 ಮತ್ತು 5 ಮಧ್ಯದಲ್ಲಿ, ಹೌದಾ? ನಿಮಿಷದ ಮುಳ್ಳು 7 ಮೇಲೆ, ಹೌದಾ? ಈಗ ನೋಡಿ, 4 ಮತ್ತು 4 ಈಗ ಎಣಿಸ್ತಾ 5, 10, 15, 20, 25, 30, 35, 35, ಹೌದಾ? ಹಾಗಾದ್ರೆ ಸಮಯ ಎಷ್ಟಾಯ್ತು, 4:35 4:35 ಆಗಿದ 4:35 ಓಕೆ. ಇನ್ನ ಈ ಚಿತ್ರವನ್ನ ಗಮನಿಸಿ, ಈ ಚಿತ್ರದಲ್ಲಿ ಏನಾಗಿದ ಸ್ವಲ್ಪ ನೋಡಿ, ಏನಾಗಿದ ನಿಮಿಷ, ಇದು ಸೆಕೆಂಡ್ ಮುಳ್ಳು, ನಿಮಿಷದಿಲ್ಲದ ಗಂಟೆ ಇಲ್ಲದ, ಆದ್ಮೇಲೆ ಗಂಟೆ ಇಲ್ಲ, ಹೌದಾ? ನೋಡ್ರಿ, ಇನ್ನೊಂದು 6:05 ಬರೀ ಇದೆ, ಹೌದಾ? ಹಾಗಾದ್ರೆ ನಾವು ಹೇಗ್ ಬರಬೇಕು ಅಂತ ಹೇಳಿದಾಗ, ಈಗ ಎಷ್ಟಾಯ್ತು ಅಂತ ಹೇಳಿದ್ರೆ 6:05 ಅಂತ ಹೇಳಿದ್ರೆ ಎಷ್ಟಾಗಲ್ಲ, 5 ಎಷ್ಟು ನಿಮಿಷ ಆಗಿದೆ ಅಂತ ಹೇಳಿದ್ರೆ
ಎಷ್ಟು ಗಂಟೆ ಎಷ್ಟು ನಿಮಿಷ ಆಯ್ತು ತಡವಾದ ಎಷ್ಟಾಯ್ತು ಐದು ಗಂಟೆ ಐವತ್ತೈದು ನಿಮಿಷ ಐದು ಗಂಟೆ ಐವತ್ತೈದು ನಿಮಿಷ ಆಯ್ತು ಐದು ಗಂಟೆ ಐವತ್ತೈದು ನಿಮಿಷ ತಯಾರಿ ಪ್ರಶ್ನೋತ್ತರ ಹೋಗಿದ್ದ ಸ್ಥಳಗಳು ವಿರುದ್ಧ ಪದಗಳು ಈ ಎಲ್ಲವರನ್ನ ಏನ್ ಮಾಡ್ರಿ